ವಿಶ್ವವಿಖ್ಯಾತ ಧಾರ್ಮಿಕ ಪ್ರವಾಸೋದ್ಯಮ ಕೇಂದ್ರವಾದ ಮುರುಡೇಶ್ವರದ ಹಿರಿಮೆಗೆ ಮತ್ತಷ್ಟು ಗರಿ ಮೂಡಿದ್ದು ಪ್ರವಾಸಿಗರ ಆಕರ್ಷಣೆಗಾಗಿ ಪ್ರಸ್ತುತ ಸಮುದ್ರದಲ್ಲಿ ಪ್ಲೋಟಿಂಗ್ ಬ್ರಿಡ್ಜ್ ಅಳವಡಿಸಲಾಗಿದೆ ತೇಲುವ ಜಟ್ಟಿ ಅಥವಾ ಸೇತುವೆ ಎಂದು ಕನ್ನಡದಲ್ಲಿ ಕರೆಯಲ್ಪಡುವ ಈ ಪ್ಲೋಟಿಂಗ್ ಬ್ರಿಡ್ಜ್ ಸಮುದ್ರದಲ್ಲಿ ನೂರೈವತ್ತು ಮೀಟರ್ ಉದ್ದಕ್ಕೆ ಚಾಚಿಕೊಂಡಿದ್ದು ಅದರ ಕೊನೆಯಲ್ಲಿ ವಿಶಾಲವಾದ ವೇದಿಕೆಯ ರೂಪದ ರಚನೆಯಿದೆ ಇದರಲ್ಲಿ ನಿಂತುಕೊಂಡು ಸಮುದ್ರದಲ್ಲಿ ಸುಂದರ ಕ್ಷಣವನ್ನು ಕಳೆಯಬಹುದು ಸುಮಾರು ನೂರೈವತ್ತು ಮೀಟರ್ ಫ್ಲೋಟಿಂಗ್ ಬ್ರಿಡ್ಜ್ನಲ್ಲಿ ನಡೆಯುವುದೆಂದರೆ ಅದೊಂದು ವಿಶಿಷ್ಟ ಅನುಭವ ಫ್ಲೋಟಿಂಗ್ ಬ್ರಿಡ್ಜ್ ಕೆಳಗಡೆಯಿಂದ ಸಮುದ್ರದ ಅಲೆಗಳು ಭೋರ್ಗರೆಯುತ್ತ ಬರುವಾಗ ಬ್ರಿಡ್ಜ್ ಮೇಲೆ ನಡೆಯುವ ಕ್ಷಣಗಳು ರೋಮಾಂಚನ ಉಂಟು ಮಾಡುತ್ತದೆ ಆಹ್ಲಾದಕರ ಕ್ಷಣಗಳ ಮಧುರ ಅನುಭೂತಿ ಸೃಷ್ಟಿಯಾಗುತ್ತದೆ ಹೊಸತನದ ಸ್ಪರ್ಶ ನೀಡುವ ಫ್ಲೋಟಿಂಗ್ ಬ್ರಿಡ್ಜ್ ಪ್ರವಾಸಿಗರ ಉತ್ಸಾಹವನ್ನು ಮತ್ತಷ್ಟು ಇಮ್ಮಡಿಗೊಳಿಸುತ್ತದೆ ಕಳೆದ ತಿಂಗಳು ಲೋಕಾರ್ಪಣೆಯಾದ ಈ ಫ್ಲೋಟಿಂಗ್ ಬ್ರಿಡ್ಜ್ ವಿನೂತನ ಪರಿಕಲ್ಪನೆಗೆ ಇಂಬು ಕೊಡುತ್ತದೆ ಈ ಹಿಂದೆ ಮಲ್ಪೆ ಬೀಚ್ನಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಅಳವಡಿಸಲಾಗಿತ್ತು ಆದರೆ ಅದನ್ನು ಅಳವಡಿಸಿದ ಸಂದರ್ಭ ಮುಂಗಾರು ಪೂರ್ವದ ಬಿಸಿ ಮಾರುತಗಳು ನಿರಂತರವಾಗಿ ಬೀಸಿ ಸಮುದ್ರ ಪ್ರಕ್ಷುಭ್ರಗೊಂಡಿತ್ತು ಫ್ಲೋಟಿಂಗ್ ಬ್ರಿಡ್ಜ್ ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಲುಕಿ ಧ್ವಂಸಗೊಂಡಿದ್ದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ ಅಂದಹಾಗೆ ಈ ಫ್ಲೋಟಿಂಗ್ ಬ್ರಿಡ್ಜ್ನಲ್ಲಿ ವಿಹಾರ ಮಾಡಲು ಒಬ್ಬರಿಗೆ ರು ನೂರರಂತೆ ಟಿಕೆಟು ದರವಿರುತ್ತದೆ ಒಬ್ಬ ವ್ಯಕ್ತಿ ಸುಮಾರು ಹದಿನೈದು ನಿಮಿಷಗಳ ಕಾಲ ಇದರಲ್ಲಿ ವಿಹಾರ ಮಾಡಬಹುದಾಗಿದೆ ಸುರಕ್ಷತೆಯ ದೃಷ್ಟಿಯಿಂದ ಇಲ್ಲಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಜಾಕೆಟ್ ಧರಿಸಲೇಬೇಕು ಕಡಲಲೆಗಳ ಏರಿಳಿತಗಳಲ್ಲಿ ಕೆಲವೊಮ್ಮೆ ವ್ಯತ್ಯಾಸಗಳು ಉಂಟಾಗುವುದರಿಂದ ಮುನ್ನೆಚ್ಚರಿಕೆ ಅಗತ್ಯವಾಗಿದೆ ಉಳಿದಂತೆ ಸುತ್ತಮುತ್ತ ನುರಿತ ಸುರಕ್ಷತಾ ಸಿಬ್ಬಂದಿಗಳ ಭದ್ರವಾದ ಇದೆ ಆರಾಮವಾಗಿ ಪ್ರವಾಸಿಗರು ಫ್ಲೋಟಿಂಗ್ ಬ್ರಿಡ್ಜ್ನಲ್ಲಿ ಎಂಜಾಯ್ ಮಾಡಬಹುದು